ಎನ್ಎಲ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸ್ನೇಹಿತರೆ, ಅನ್ಎಂಪ್ಲಾಯ್ಮೆಂಟ್ ಯೂತ್ ಸ್ಟ್ರಗಲ್ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಏನೊಂದು ನಿರುದ್ಯೋಗ ಯುವಜನ ಹೋರಾಟ ಸಮಿತಿಯಿಂದ ಫೆಬ್ರವರಿ 2 ನಾವು ಅಖಿಲ ಭಾರತ ಪ್ರತಿಭಟನಾ ದಿನ ಅಂತೇಳಿ ಡಿಕ್ಲೇರ್ ಮಾಡೇವಿ. ಇದು ಮಾಡೋಕೆ ಉದ್ದೇಶ 26ನೇ ತಾರೀಕಿಗೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ನಾರ್ತ್ ಇಂಡಿಯಾ ಏನೊಂದು ಸ್ಟೇಟ್ದೊಳಗೆ RRB, NTPC, ಗ್ರೂಪ್ D ಈ ಮೂರದ್ರಲ್ಲಿ ನಡೆದಂಥ ಭಾಳ ದೊಡ್ಡ ಗೋಲ್ಮಾಲ ದೋಷಗಳನ್ನು ಸರಿಪಡಿಸಬೇಕು ಅಂತೇಳಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಏನಾಗ್ಯದ, ಒಂದು ಡೆಮೋಕ್ರೆಟಿಕ್ ಆರ್ಗನೈಸೇಷನ್ ಆಗಿ ಇವತ್ತು ಆಲ್ ಓವರ್ ಇಂಡಿಯಾ ಆ ಲಾಠಿ ಚಾರ್ಜ್ನ ನಾವು ವಿರೋಧಿಸ್ತೇವೆ. ಮತ್ತು ಇದರಲ್ಲಿ ಆಗಿರ್ತಕ್ಕಂಥ ಲೋಪದೇಶಗಳನ್ನು ಈ ಕೂಡಲೇ ಸರಿಪಡಿಸಬೇಕು. ಯಾಕೆ ಸರಿಪಡಿಸಬೇಕು ಅಂದ್ರೆ ಫೆಬ್ರವರಿ 3 2019 ಇವತ್ತಿಗೆ 3 ಹಾಲಕ್ಕೆ ಬಂತು, ಇಲ್ಲಿವರೆಗೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆನ ಕಂಪ್ಲೀಟ್ ಮಾಡಿಲ್ಲ. ಈ ನೇಮಕಾತಿ ಪ್ರಕ್ರಿಯೆನ ಯುದ್ಧೋಪದಿಯಲ್ಲಿ ಮುಂದುವರಿಸಬೇಕು, ಇವತ್ತು ಉದ್ಯೋಗ ಆಕಾಂಕ್ಷೆಗಳು ಉದ್ಯೋಗ ಒದಗಿಸಬೇಕು ಅಂತ ಕೇಳ್ತೀವಿ. ಇನ್ನು ಎರಡನೇದಾಗಿ, ಏನೊಂದು ವಿದ್ಯಾರ್ಥಿಗಳ ಮೇಲೆ ಭಯ ಹೋಗ್ತಾರೆ, ಇದನ್ನು ಬೇಸರತ್ವ ಹಿಂಪಡಿಬೇಕು. ಯಾಕಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ, ಇಲ್ಲಿ ಪ್ರತಿಭಟನೆ ಚಳವಳಿ ಮಾಡೋದು ಪ್ರತಿಯೊಬ್ಬರು ಹಕ್ಕದ. ಯಾಕೆ ಹಕ್ಕಂದ್ರೆ ಅವ್ರು ಮಾಡಿರೋದು ನಾವೆಲ್ಲನೂ ಕೇಳಬೇಕತ್ತಿಲ್ಲ, ಒಪ್ಪಬೇಕತ್ತಿಲ್ಲ. ಅವ್ರು ನೋಟಿಫಿಕೇಶನ್ ಮಾಡೋ ಏನು ಹೇಳಿದ್ರು, ಇವತ್ತು ಗ್ರೂಪ್ 2 ಒಂದು ಎಕ್ಸಾಮ್ ಅಂತ ಹೇಳಿದರು. ಆದರೆ ಇವತ್ತು ಅವ್ರು ಏಕಾಏಕಿ 2 ಎಕ್ಸಾಮ್ ಅಂತ ಹೇಳ್ತಾರೆ. ಇವತ್ತು 10th ಮುಗಿಸಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ 2 ಎಕ್ಸಾಮ, 3 ಎಕ್ಸಾಮ, 4 ಎಕ್ಸಾಮ ಅವ್ರು ಹೇಳ್ದಂಗೆ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಇಲ್ಲಿವರೆಗೆ 2,40,00,000 ಹೆಚ್ಚು ಅಪ್ಲಿಕೇಶನ್ ಬಂದವು. ಇದ್ರ ದುಡ್ಡಿನ ಮೇಲೆ ಇವತ್ತು ಸರ್ಕಾರ ನಡೀತದ. ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಹಣ ಸಂಗ್ರಹ ಮಾಡಿ ಅವ್ರ ಗೋರಿ ಮೇಲೆ ಇವ್ರು ಸರ್ಕಾರ ನಡೆಸ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ರೈಲ್ವೆ ಪ್ರೈವೇಟೈಸೇಷನ್ ಮಾಡಬೇಕು ಅಂತೇಳಿ ಸುಮಾರು 150 ರೂಟ್ ಗುರುತಿಸ್ಯಾರ. ನಾವು ಯಾವುದೇ ಕಾಲಕ್ಕೂ ಪ್ರೈವೇಟೈಸೇಷನ್ ಒಪ್ಪೋದಿಲ್ಲ. ಒಂದ್ ವೇಳೆ ರೈಲ್ವೆ ಪ್ರೈವೇಟೈಸೇಷನ್ ಮುಂದರದ್ರೆ ಮುಂಬರ ದಿನಗಳಲ್ಲಿ ಬಹಳ ದೊಡ್ಡ ಚಳವಳಿ ಹೋರಾಟ ನಂಬ್ಕೋಬೇಕಾಗ್ತದೆ. ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ, ನಿರುದ್ಯೋಗ ಯುವಜನ ಹೋರಾಟ ಸಮಿತಿ, ವಿಜಯಪುರ.